ಮಂಡ್ಯ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಇಂಡಿಯಾ ಟು ಮಂಡ್ಯ ಅಂತೇಳಿ, ಭಾರತಕ್ಕೆ ಹೇಗೆ ಪಂಜಾಬೋ ಹಾಗೆ ಕರ್ನಾಟಕಕ್ಕೆ ಮಂಡ್ಯ ಇದ್ದಾಗೆ. ಇಲ್ಲಿಯ ಒಂದು 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 ಫೋಟೋ ಕ್ಲಿಪ್ಪಿಂಗ್ಸ್ ನಿಮ್ಗೆ ತೋರಿಸ್ತೀನಿ, ಬಹುಶಃ ಇದು ತುಂಬ ಜನರಿಗೆ ಭಾಳ ಅಪ್ಯಾಯಮಾನವಾಗಿರುವಂಥದ್ದು. ಎಷ್ಟು ಮಿಸ್ ಮಾಡ್ಕೋತೀರಿ ಸರ್ ಪುಟ್ಟಣ್ಣ? ನಿಜವಾಗ್ಲೂ ಅವರೊಬ್ಬರು ದೊಡ್ಡ ಹೋರಾಟಗಾರರು, ಯಾವುದೇ ವಿಚಾರದಲ್ಲಿ ಎಷ್ಟು ಸ್ಪೋರ್ಟಿವ್ ಆಗಿ ತಗೋತಿದ್ರು ಅಂತ ಹೇಳಿದ್ರೆ, ನಾನು 2008 ಎರಡನೇ ಬಾರಿ ಅವ್ರ ಮೇಲೆ ಗೆದ್ದೆ. ಓಕೆ. ಒಂದು ಹಿಂಗೆ ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ನಾನು ಕಬ್ಬು ಬೆಳೆದಿದ್ದೆ, ನಾನೆಲ್ಲ ಕಬ್ಬು ಬೆಳೆದಿದ್ದೀನಿ, ಫ್ಯಾಕ್ಟ್ರಿ ಕೂಡ ನನಗೆ ಒಳ್ಳೆ ನನ್ನ ಗುರಿ ಮುಟ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ, ತೋಡದ ಥರ ಹೋಗಿ ಒಳಗೆ ಎಲ್ಲ ಗುಣಾಕಿ ನಿನ್ನ ಸೋಲಿಸ್ಬಿಟ್ಟಲ್ಲ ಅನ್ನೋಷ್ಟು ಮಟ್ಟಿಗೆ ತಮಾಷೆ ಮಾಡ್ತಾಯಿದ್ರು. ಓಕೆ. ಯಾವತ್ತೂ ಅವರು ನಮ್ಮ ಮಧ್ಯೆ ಇದ್ದು ಅವರು ಬಹುತೇಕ ವಿಚಾರಗಳ ಬಗ್ಗೆ ಅಷ್ಟೇ ಅವರು ನಮ್ಮನ್ನು ಟೀಕೆ ಮಾಡ್ತಕ್ಕಂಥದ್ದು. ಒಂದು ರೀತಿ ಅವರು ಹಿರಿಯರಾಗಿ ನಮಗೊಂಥರ ಎಚ್ಚರಿಕೆ ಗಂಟೆ ಬಾರಿಸ್ದಾಗಿರೋದು. ಓಕೆ. ಒಬ್ಬ ರಾಜಕಾರಣಿ ಅಂದಮೇಲೆ ತಪ್ಪು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಲ್ಲೊಂದು ಸಾಕ್ಷಿ ಪ್ರಜ್ಞೆ, ಅದೊಂದು ಸಾಕ್ಷಿ ಪ್ರಜ್ಞೆಯಾಗಿ ಯಾವತ್ತೂ ತಡೆಯಪ್ಪ ಹೇಳೋರು ಕೇಳೋರಿದ್ದಾರೆ ನಮಗೆ ಅನ್ನೋಷ್ಟು ಮಟ್ಟಿಗೆ ನಾವು ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಒಂದು ಅವಕಾಶ ಆಗ್ತಾಯಿತ್ತು. ನಿಜವಾಗ್ಲೂ ಒಂದು ರೀತಿ ಅವರಿಲ್ಲದೇ ಇರ್ತಕ್ಕಂಥದ್ದು ನಮಗೆಲ್ರಿಗೂ ನೋವು ತರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಯಾವತ್ತೂ ಅವರು ವೈಯಕ್ತಿಕವಾಗಿ ನಾನೇ ಆಗಲಿ ಅವರೇ ಆಗಲಿ ಯಾವುದೇ ವಿಚಾರಗಳನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾವತ್ತೂ ಮಾಡಿದವರಲ್ಲ. ಒಂದು ರೀತಿ ಅವರಿಲ್ಲದೆ ಇರತಕ್ಕಂಥದ್ದು ನಮ್ಮೆಲ್ರಿಗೂ ನೋವು ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು